ಪೂರ್ಣಾಂಕಗಳ ಪರಿಚಯ. ಪೂರ್ಣಾಂಕಗಳ ಪರಿಚಯದಲ್ಲಿ ಏನ್ ಮಾಡೋದಾಗ ಸ್ವಾಭಾವಿಕ ಸಂಖ್ಯೆಗಳು ಮತ್ತು ಪೂರ್ಣಾಂಕಗಳ ಬಗ್ಗೆ ನಿಮಗೆ ಸ್ವಲ್ಪ ಪರಿಚಯ ಮಾಡ್ಕೊಳ್ಳೋಣ. ಸರಿ, ನಾವು ಸ್ವಾಭಾವಿಕ ಸಂಖ್ಯೆಗಳು ಅಂದ್ರೆ ಏನು? ಇವ ನಾವೇನಂತ ಕರಿತೀವಿ, ಸ್ವಾಭಾವಿಕ ಸಂಖ್ಯೆಗಳು. ಏನು ಸ್ವಾಭಾವಿಕ ಸಂಖ್ಯೆಗಳು ಅಂದ್ರೆ ಎಣಿಕೆಯ ಸಂಖ್ಯೆಗಳು ಅಂತ ಕರಿತೀವಿ ನಾವು. ಎಣಿಕೆಯ ಸಂಖ್ಯೆಗಳು, ಎಣಿಕೆಯ ಸಂಖ್ಯೆಗಳು ಅಂದ್ರೆ ನೀವು ಎಲ್ಲಿಂದ ಸ್ಟಾರ್ಟ್ ಮಾಡ್ರಿ ಎಣಿಸ್ಲಿಕ್ಕೆ? ಅಲ್ಲಿ ಎಷ್ಟು ಮರಗಳಾದವು ಅಥವಾ ಎಷ್ಟು ಪುಸ್ತಕ ಅದಾವ, ಎಷ್ಟು ಹುಡುಗರು ಅದಾರ ಅಂದ್ರೆ ನೀವೇನ್ ಕೌಂಟ್ ಮಾಡ್ತೀವಿ? ಪ್ರಯಾಣ ನಿಂತಿರ್ತೀವಿ ನಾವು, ಕೌಂಟ್ ದ ನಂಬರ್ ಅಂತ ಹೇಳ್ತೀವಿ. ಎಲ್ಲಿಂದ ಶುರು ಮಾಡ್ತೀರಿ ನೀವು? ಒಂದರಿಂದ ಶುರು ಮಾಡ್ತೀವಿ, ಪ್ರಾರಂಭದಿಂದ ಒಂದು ಒಂದು ಎರಡು ಮೂರು ನಾಲ್ಕು ಐದು ಆರು ಇದಂಗೆ ಕಂಟಿನ್ಯೂ ಆಗ್ತದೆ. ಅಂದ್ರೆ ಕೊನೆ ಇಲ್ಲ ಅಂತ. ಸ್ವಾಭಾವಿಕ ಸಂಖ್ಯೆಗಳಿಗೆ ಎಷ್ಟು ಬೇಕಂದ್ರು ಬರೀಬಹುದು. ಸರಿ, ಇದನ್ನ ನಾವೆಂತ ಕರಿತೀವಿ, ಸ್ವಾಭಾವಿಕ ಸಂಖ್ಯೆಗಳು. ಈ ಸ್ವಾಭಾವಿಕ ಸಂಖ್ಯೆಗಳನ್ನ ನಾವ್ ಏನಂತ ಕರಿತೀವಪ್ಪ ಅಂತಂದ್ರೆ ನ್ಯಾಚುರಲ್ ನಂಬರ್ಸ್ ಅಂತ ಕರಿತೀವಿ. ಎಂತ ಕರಿತೀವಿ? ನ್ಯಾಚುರಲ್ ನಂಬರ್ಸ್. ಇದನ್ನ ನಾವು ಯಾವ ಅಕ್ಷರದಿಂದ ಸೂಚಿಸ್ತೀವಪ್ಪ ಅಂತಂದ್ರೆ ಎನ್ ಎಂಬ ಅಕ್ಷರದಿಂದ ಸೂಚಿಸ್ತೀವಿ. ತಿಳ್ಕೋಬಹುದು, ಎನ್ ಅಂದ್ರೆ ಸ್ವಾಭಾವಿಕ ಸಂಖ್ಯೆ. ಎನ್ ಎನ್ ಅಂದ್ರೆ ಎನ್ ಏನ್ ಸೂಚಿಸ್ತದ? ನ್ಯಾಚುರಲ್ ನಂಬರ್ಸ್. ನ್ಯಾಚುರಲ್ ಅಂದ್ರೆ ಸ್ವಾಭಾವಿಕ. ಎಷ್ಟು ನ್ಯಾಚುರಲ್ ಆಗಿ ನೋಡ ಅಂತ ಕರಿತೀವಿ ನಮ್ಸರಿ, ಎಷ್ಟು ಸ್ವಾಭಾವಿಕವಾಗಿ ನೋಡ ಅಂತ ಅಂದ್ರೆ ನ್ಯಾಚುರಲ್ ನಂಬರ್ಸ್ ಅಂದ್ರೆ ಎಣಿಕೆಯ ಸಂಖ್ಯೆಗಳು. ಅದು ನಾವು ಒಂದು ಗಣದಲ್ಲಿ ಸೂಚಿಸ್ತೇವೆ. ಗಣ ಅಂದ್ರೆ ಗುಂಪು ಅಂತ. ಏನು ಇದನ್ನಂತ ಕರಿತೀವಿ? ಸ್ವಾಭಾವಿಕ ಸಂಖ್ಯೆಗಳ ಗಣ ಅಂತ ಕರಿತೀವಿ. ಈ ಸ್ವಾಭಾವಿಕ ಸಂಖ್ಯೆಗಳ ಗಣ ಅಂದ್ರೇನಪ್ಪ ಅಂತಂದ್ರೆ ಇಲ್ಲಿ ಸೊನ್ನೆ ಬಿಟ್ಟು ಒಂದು ಎಣಿಕೆಯ ಸಂಖ್ಯೆಗಳನ್ನ ನಾವು ಸ್ವಾಭಾವಿಕ ಸಂಖ್ಯೆಗಳು ಅಂತ ಹೇಳ್ತೇವೆ. ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಕಂಟಿನ್ಯೂ ಆಗ್ತಾ ಇದೆ. ಕೊನೆ ಇಲ್ಲ. ಸರಿ, ಆಗಿದೆ. ಇದರಲ್ಲಿ ಒಂದು ಅಂಶ ಬಿಟ್ಟಾಗಿದೆ, ಯಾವುದಿಲ್ಲ ಹೇಳಿ ನೋಡೋಣ. ನಾ ಇನ್ನೊಂದು ಗಣಗಳನ್ನು ಬರೀತೀನಿ, ಇದ್ರ ಕೆಳಗಡೆ ಇನ್ನೊಂದು ಗಣವನ್ನ ಬರೀತೀನಿ. ಈ ಗಣಕ್ಕೆ ಮತ್ತು ಈ ಗಣಕ್ಕೆ ಏನ್ ವ್ಯತ್ಯಾಸ ಐತಿ ಅಂತಂದು ನೀವು ಹೇಳಿದ್ರಿ. ಈ ಗಣವನ್ನು ಅಬ್ಸರ್ವ್ ಮಾಡಿ, ಕೆಳಗಿನ ಗಣವನ್ನು ಅಬ್ಸರ್ವ್ ಮಾಡಿ.